ಎಲ್ಲರಿಗೂ ನಮಸ್ಕಾರಗಳು ನೀವು ನೋಡುತ್ತಿದ್ದಿರ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗಳ ಪೂರ್ವ ತಯಾರಿಗಾಗಿ ಸಂಭವನೀಯ ನೂರು ಮಾದರಿ ಪ್ರಶ್ನೆಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡಿದ ನಂತರ ತಾವು ಪಡೆದ ಸರಿ ಉತ್ತರಗಳ ಸಂಖ್ಯೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಈ ವಿಡಿಯೋ ನೋಡುತ್ತಿದ್ದೀರಾ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಂದು ಹೇಳಿಕೊಡುತ್ತಾ ಕನ್ನಡ ವಿಭಾಗದಿಂದ ಬರಬಹುದಾದಂತಹ ಪ್ರಶ್ನೆಗಳು ಮೊದಲನೇದಾಗಿ ಸ್ವರಕ್ಕೆ ಸ್ವರವು ಪರವಾದಾಗ ಕಾರ್ಯ ನಡೆಯುವುದಿಲ್ಲ ಅದು ಡ್ಯಾಶ್ ಆಪ್ಷನ್ ಎ ವಿಭಕ್ತಿ ಪ್ರತ್ಯಯ ಆಪ್ಷನ್ ಬಿ ದ್ವಿರುಕ್ತಿ ಆಪ್ಷನ್ ಸಿ ಪ್ರಕೃತಿ ಭಾವ ಆಪ್ಷನ್ ಡಿ ಯಾವುದೂ ಅಲ್ಲ ಎರಡನೇದಾಗಿ ಇವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರವನ್ನು ಹೊಂದಿದೆ ಆಪ್ಷನ್ ಎ ಅಮ್ಮ ಬಿ ದಿಕ್ಕು ಸಿ ರತ್ನ ಡಿ ಚಿಕ್ಕ ಮೂರನೇದಾಗಿ ತಂದೆ ಪದದ ಬಹುವಚನ ರೂಪ ಡ್ಯಾಶ್ ಆಪ್ಷನ್ ಎ ತಂದೆಯರು ಆಪ್ಷನ್ ಬಿ ತಂದೆಗಳು ಆಪ್ಷನ್ ಸಿ ತಂದೆಯವರು ಆಪ್ಷನ್ ಡಿ ತಂದೆಯಂದಿರು ನಾಲ್ಕನೇದಾಗಿ ರಾಮನು ವನಕ್ಕೆ ಹೋಗಿದ್ದನು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಆಪ್ಷನ್ ಎ ದ್ವಿತೀಯ ಬಿ ಪಂಚಮಿ ಸಿ ಚತುರ್ಥಿ ಡಿ ಸಪ್ತಮಿ ಐದನೇದಾಗಿ ಇವುಗಳಲ್ಲಿ ಯಾವುದು ಅನ್ವರ್ತಕ ನಾಮವಾಗಿದೆ ವೈದ್ಯ ನದಿ ಭಾರತ ಪಟ್ಟಣ ಆರನೇದಾಗಿ ಒಂದು ವಾಕ್ಯವು ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಪೂರ್ಣಗೊಂಡಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಅರ್ಧವಿರಾಮ ಚಿಹ್ನೆ ಆಪ್ಷನ್ ಬಿ ಅಲ್ಪವಿರಾಮ ಚಿಹ್ನೆ ಆಪ್ಷನ್ ಸಿ ಉದ್ಧರಣ ಚಿಹ್ನೆ ಆಪ್ಷನ್ ಡಿ ಪೂರ್ಣ ವಿರಾಮ ಚಿಹ್ನೆ ಏಳನೇದಾಗಿ ಅರಿ ಪದದ ನಾನಾರ್ಥಕ ಪದಗಳು ಆಪ್ಷನ್ ಎ ಶತ್ರು ತಿಳಿ ವೈರಿ ಆಪ್ಷನ್ ಬಿ ಸೈನ್ಯ ವೈರಿ ಕಲಿ ಆಪ್ಷನ್ ಸಿ ತಿಳಿ ಶಿಕ್ಷಕ ಕಲಿ ಆಪ್ಷನ್ ಡಿ ಅಲಿ ಶತ್ರು ಮುನಿ ಎಂಟನೇದಾಗಿ ಗೌಡ ಗೌಡತಿ ಶರಣೆ ಡ್ಯಾಶ್ ಆಪ್ಷನ್ ಎ ಶರಣು ಬಿ ಶರಣೆ ಸಿ ಶರಣ ಬಿ ಶರಣಾಗತಿ ಇದು ಒಂದು ಸಂಬಂಧ ರೂಪದ ಪ್ರಶ್ನೆಯಾಗಿದೆ ಒಂಬತ್ತನೇದಾಗಿ ನಮ್ಮ ಪ್ರಕೃತಿ ಹಚ್ಚ ಹಸಿರಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಆಪ್ಷನ್ ಎ ಗುಣವಿಶೇಷಣ ಬಿ ಅವ್ಯಯ ಸಿ ನಾಮಪದ ಡಿ ಸರ್ವನಾಮ ಹತ್ತನೇದಾಗಿ ಪ್ರಕೃತಿ ಭಾವ ಎಂದರೆ ಆಪ್ಷನ್ ಎ ಸಂಧಿ ಕಾರ್ಯ ನಡೆಯುವುದು ಆಪ್ಷನ್ ಬಿ ಸಂಧಿ ಕಾರ್ಯ ಮಾಡುವಾಗ ಲೋಪವಾಗುವುದು ಆಪ್ಷನ್ ಸಿ ಸಂಧಿ ಕಾರ್ಯ ನಡೆಯದೇ ಇರುವುದು ಆಪ್ಷನ್ ಡಿ ಯಾವುದೂ ಅಲ್ಲ ಹನ್ನೊಂದು ಒಟ್ಟಿಗೆ ಬಾಳುವ ಆನಂದ ಪಾಠದ ಆಕಾರ ಕೃತಿ ಎ ಕಂಪಿನ ಪಯಣ ಬಿ ಪ್ರೊ ಕಾಳೆ ಪ್ರೊಫೆಸರ್ ಕಾಳೇಗೂಡ ನಾಗವಾರ ಸಿ ಸಾಲು ಸಂಪಿಗೆ ಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಹನ್ನೊಂದನೇದಾಗಿ ಸಾಲು ಮರದ ತಿಮ್ಮಕ್ಕ ಭೂಮಿಕಾ ಪ್ರಶಸ್ತಿಯನ್ನು ಪಡೆದರು ಇಲ್ಲಿ ಕ್ರಿಯಾಪದದ ಕಾಲ ಎ ವರ್ತಮಾನ ಕಾಲ ಬಿ ಭೂತಕಾಲ ಸಿ ಭವಿಷ್ಯತ್ ಕಾಲ ಡಿ ಮೇಲಿನ ಎಲ್ಲವು ಹದಿಮೂರನೇದಾಗಿ ಅನುಸ್ವಾರ ಎಂದರೆ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ ಇದೊಳಗೆ ನಾವು ಯಾವುದು ಸರಿಯತ್ತನ್ನ ಟಿಕ್ಕನ್ನು ಹಾಕಬೇಕು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಹದಿನಾಲ್ಕನೇದಾಗಿ ಜಿ ಜಿ ಬೇವೂರರು ಸೈನಿಕ ಶಿಕ್ಷಣವನ್ನು ಪಡೆದರು ಆಪ್ಷನ್ ಎ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ರಾಯಲ್ ಇಂಡಿಯನ್ ಕಾಲೇಜಿನಲ್ಲಿ ಸಿ ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ ಡಿ ಮೇಲಿನ ಎಲ್ಲವು ಹದಿನೈದನಿಂದಾಗಿ ಸ್ವಾತಂತ್ರ್ಯವೆಂಬ ಸಿರಿತನವನ್ನು ಜನತೆ ಪಡೆದದ್ದು ಎ ಸತ್ಯ ಮತ್ತು ಶಾಂತಿಯಿಂದ ಬಿ ಒಂದುಗೂಡಿದ ದೇಶಭಕ್ತಿಯಿಂದ ಸಿ ಶಕ್ತಿ ಮತ್ತು ಯುಕ್ತಿಯಿಂದ ಡಿ ದೇಹಬಲ ಮತ್ತು ಬಾಹುಬಲದಿಂದ ಹದಿನಾರನೇದಾಗಿ ಈ ನೆಲ ಜಲ ಬಾನು ಯಾವುದಕ್ಕೆ ತಕ್ಕಂತೆ ಫಲ ನೀಡಬೇಕೆಂದು ರೈತ ಆಶಿಸುತ್ತಾನೆ ಎ ದುಡಿಮೆಗೆ ತಕ್ಕಂತೆ ಬಿ ಪ್ರಾಮಾಣಿಕತೆಗೆ ತಕ್ಕಂತೆ ಸಿ ಶ್ರಮಕ್ಕೆ ತಕ್ಕಂತೆ ಡಿ ವಾತಾವರಣಕ್ಕೆ ತಕ್ಕಂತೆ ಹದಿನೇಳನೇ ಪ್ರಶ್ನೆ ಬಡತನಕ್ಕೆ ಯಾವುದರ ಚಿಂತೆ ಆಹಾರದ ಚಿಂತೆ ಹಸಿವಿನ ಚಿಂತೆ ಬದುಕಿನ ಚಿಂತೆ ಉಂಬುವ ಚಿಂತೆ ಹದಿನೆಂಟನೇ ಪ್ರಶ್ನೆ ಛೀ ಚೀ ಚೀ ಚಿ ಬರೇ ಹಣ್ಣು ತಿನ್ನೋದೊಂದೇ ಗೊತ್ತೇ ಈ ವಾಕ್ಯದಲ್ಲಿ ಬಳಸಬಹುದಾದಂತಹ ಲೇಖನ ಚಿಹ್ನೆ ಇಲ್ಲಿ ಕೆಳಗಡೆ ಲೇಖನ ಚಿಹ್ನ ಕೊಟ್ಟಿದ್ದಾರೆ ಅದನ್ನು ನಮ್ಮ ಸರಿಯಾದ ಉತ್ತರ ನಾವು ಆಯ್ಕೆ ಮಾಡಬೇಕು ಹತ್ತೊಂಬತ್ತನೇ ಪ್ರಶ್ನೆ ವೈದ್ಯರು ಮಕ್ಕಳಿಗೆ ಮಲಿನಗೊಂಡ ನದಿಯನ್ನು ಕುರಿತು ಹೀಗೆ ಹೇಳಿದ್ದಾರೆ ಆಪ್ಷನ್ ಎ ಅಂತಹ ನದಿಗಳಲ್ಲಿ ಸ್ನಾನ ಮಾಡಿದರೆಂದು ಆಪ್ಷನ್ ಬಿ ನದಿಗಳನ್ನು ಸ್ವಚ್ಛವಾಗಿ ಇಡಬೇಕೆಂದು ಆಪ್ಷನ್ ಸಿ ಅಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಎಂದು ಆಪ್ಷನ್ ಡಿ ನದಿಗಳಲ್ಲಿ ಸ್ನಾನ ಮಾಡಬಾರದು ನೀರು ಕುಡಿಯಬಾರದು ಎಂದು ಇಪ್ಪತ್ತನೇ ಪ್ರಶ್ನೆ ಪಾಪು ಏನೆಂದು ಶಪಥ ಮಾಡಿದನು ಆಪ್ಷನ್ ಎ ಏನೇ ಕಷ್ಟ ಬಂದರೂ ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲವೆಂದು ಆಪ್ಷನ್ ಬಿ ಕಷ್ಟ ಬಂದಾಗ ಸುಳ್ಳು ಹೇಳಬಹುದೆಂದು ಆಪ್ಷನ್ ಸಿ ಅಮ್ಮನಿಗೆ ಗೊತ್ತಾಗದಂತೆ ತಾನೂ ಸುಳ್ಳು ಹೇಳುತ್ತನೆಂದು ಆಪ್ಷನ್ ಡಿ ಯಾವತ್ತೂ ಅಮ್ಮನ ಮಾತನ್ನು ಕೇಳುತ್ತೆನೆಂದು ಈಗ ಇಂಗ್ಲಿಷ್ ವಿಭಾಗದಿಂದ ಬರಬಹುದಾದಂತಹ ಪ್ರಶ್ನೆಗಳನ್ನು ನೋಡೋಣ ನಂಬರ್ ಒನ್ ರೈಟ್ ದ ಆಪೋಸಿಟ್ ವರ್ಡ್ ಆಫ್ ಫಿನಿಶ್ ಆಪ್ಷನ್ ಎ ಆ್ಯಂಡ್ ಬಿ ಸ್ಟಾರ್ಟ್ ಸಿ ಕ್ಲೋಸ್ ಡಿ ಮಿಡಲ್

Fill in the blanks with ing form of the verb given below. Option A, waiting. Option B, writing. Option C, writing. Option D, roting. Question number five. Find a signal word which means the following a child, your aunt or uncle. Option A, nice. Option B, nepu. ऑप्शन सी ब्रदर ऑप्शन डी कजिन सिक्त वन राइट द अदर जेंडर ऑफ द वर्ड ब्रदर ऑप्शन ए सिस्टर ऑप्शन बी मदर ऑप्शन सी आंट ऑप्शन डी डॉटर वन सिलेक्ट द करेक्ट मीनिंगफुल सेंटेंस ऑप्शन ए महर्षि रमन सेज ए ऑप्शन बी वास रमना सेज ए महर्षि ऑप्शन सी रमना महर्षि वास ए सेज। ऑप्शन डी ए वास रमना महर्षि सेज राइट द मीनिंग ऑफ सेज ऑप्शन ए हर्मिट। ऑप्शन बी किंग। ऑप्शन सी सेज ऑप्शन डी मिनिस्टर ఒంబత్త వశిష్ట వాస్ ఏ డ్యాష్ ఆప్షన్ ఏ సోల్జర్ ఆప్షన్ బి కింగ్ ఆప్షన్ సేజ్ ఆప్షన్ డి మినర్ హినేదు అ లిటల్ గర్ల్ వాంటెడ్ డ్యాష్ రీడ్ అ బుక్ ఫిల్ ద కరెక్ట్ వర్డ్ ఆప్షన్ ఏ టూ బి ఫార్ సి హొందు She is a dash girl write the suitable adjective in the blanks blanks beauty beautiful beautifully beautify add suitable suffix for the word hope to make ನೆಗೆಟಿವ್ ಆಪ್ಷನ್ ಎ ಹೋಪ್ಫುಲ್ ಬಿ ಹೋಪ್ಲೆಸ್ ಆಪ್ಷನ್ ಸಿ ಹೋಪ್ಫುಲಿ ಆಪ್ಷನ್ ಡಿ ಹೋಪಿಂಗ್ ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಫಾಲೋ ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಆ ಪ್ಯಾಸೇಜನ್ನು ನಾವು ನೋಡಿಕೊಂಡು ಆನ್ಸರನ್ನು ಹೇಳುವಂಥದ್ದು ಪ್ಯಾರಾಗ್ರಾಫ್ There lived a cute boy at Trichinapalli in Tamil Nadu. He was born on November 7, 1888. He was very clever and smart. He was gone in his studies. The boy started to read books on science and nature in his childhood. His interest in science grew day by day. Physics became his Favorite subject. With his hard work, he became a famous scientist and got the Nobel Prize in 1930. He was none other than Sir C.V. Raman. He invented his theory on light, popularly now Raman effect. He died in Bangalore. See the questions. हदमूर क्वेश्चन नौ रि दर् लीव क्यूट बॉय द अंड्र वर्ड इसशन एडवर्बी अडक्टिव सी नौन ई प्रनौन फोर्टीन वैर्वास सर्सी वि रामन बॉर्न आप्शन ए तिरचिरापली आप्शन मद्रास्वनपुर आप्शन बोर हद्दू द वर्ड इनवेंट इन द्राफ मीन क्रियेट समथिंग न्यू डिस्ट्रॉय समथिंग ऑप्शनसी टू पुट एंड एंड आश् समथिंगी विच वास्म फेवरेट सबजेक्ट आश्शन ए केमेस्ट्री आश्शन बी बयोलजी आप्शनसी मैथमेटिस्टिस् 17th. The silent letter in the word honest is option A, N, option B, O, option C, H, option D, E. To the contracted or short form of do not is option A, don't, option B, don't. ಆಪ್ಷನ್ ಸಿ ಡೋಂಟ್ ಆಪ್ಷನ್ ಡಿ ಡೋಂಟ್ ಎಲ್ಲ ಕಡೆ ಡೋಂಟೇ ಇದೆ ಬಟ್ ನಾವೇನು ಮಾಡಬೇಕು ಅಲ್ಲಿ ಆ ಮೇಲುಗಡೆ ಕಾಮವನ್ನು ನೋಡಿ ನಾವು ಆನ್ಸರನ್ನು ಮಾಡುವಂಥದ್ದು ನೆಕ್ಸ್ಟ್ ನೈನ್ಟೀನ್ತ್ ನೋಡ್ರಿ ಓ ವಾಟ್ ಎ ವಾಟ್ ಎನ್ ಎಂಚಾಂಟಿಂಗ್ ಸೌಂಡ್ ದಿಸ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್ ಅ ಫಿಯರ್ ಬಿ ಸರ್ಪ್ರೈಸ್ ಸಿ ಎಂಜರ್ ಸಿ ಡಿ ಸ್ಯಾಡ್ನೆಸ್ ಕ್ವಶನ್ ನಂಬರ್ ಟ್ವೆಂಟಿ ಕಲಾವತಿ ಸೆಡ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಹಾರ್ಸ್ ಫೈಂಡ್ ದ ಆ್ಯನಿಮಲ್ ಸೌಂಡ್ ಆಫ್ ಹಾರ್ಸ್ ಅಂದ್ರೆ ಇದರ ಹಾರ್ಸ್ ಇದರ ಒಂದು ಎನಿಮಲ್ ಸೌಂಡನ್ನು ನಾವು ಯಾವ ಥರ ಹಾರ್ಸ್ ಸೌಂಡ್ ಮಾಡ್ತದೆ ಅದನ್ನು ನಾವು ಕಂಡುಹಿಡಬೇಕು ಆಪ್ಷನ್ ಎ ಮೊ ಆಪ್ಷನ್ ಬಿ ಕಾವು ಆಪ್ಷನ್ ಸಿ ನೇ ಆಪ್ಷನ್ ಡಿ ಮ್ಯೂ ಈಗ ಗಣಿತ ವಿಭಾಗದಿಂದ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ಈಗ ನೋಡೋಣ ಒಂದನೇದಾಗಿ ಇಪ್ಪತ್ತರಿಂದ ಮೂವತ್ತರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಆಪ್ಷನ್ ಎ ಇಪ್ಪತ್ತೊಂದು ಇಪ್ಪತ್ತ್ಮೂರು ಬಿ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಸಿ ಇಪ್ಪತ್ತ್ಮೂರು ಇಪ್ಪತ್ತೇಳು ಡಿ ಇಪ್ಪತ್ತೊಂಬತ್ತು ಮೂವತ್ತು ಎರಡನೇದಾಗಿ ಮೂವತ್ತೈದು ಪಾಯಿಂಟ್ ಐವತ್ತು ಮತ್ತು ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಇದರ ಮೊತ್ತ ಆಪ್ಷನ್ ಎ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಆಪ್ಷನ್ ಬಿ ಐವತ್ತು ಪಾಯಿಂಟ್ ಹತ್ತು ಆಪ್ಷನ್ ಸಿ ಐವತ್ತು ಪಾಯಿಂಟ್ ಜೀರೋ ಜೀರೋ ಆಪ್ಷನ್ ಡಿ ಐವತ್ತು ಪಾಯಿಂಟ್ ಇಪ್ಪತ್ತೈದು ಮೂರನೇದಾಗಿ ಇಪ್ಪತ್ತೊಂಬತ್ತು ಪಾಯಿಂಟ್ ಆರುನೂರ ಇಪ್ಪತ್ತೈದರಲ್ಲಿ ಒಂಬತ್ತರ ಸ್ಥಾನ ಬೆಲೆ ಆಪ್ಷನ್ ಎ ಸಾವಿರ ಬಿ ನೂರು ಸಿ ಒಂಬತ್ತು ಸಾವಿರ ಡಿ ಒಂಬತ್ತು ನಾಲ್ಕನೇದಾಗಿ ಒಂದು ಸಾವಿರನೇ ಎಂಟರ ದಶಮಾಂಶ ರೂಪ ಡ್ಯಾಶ್ ಆಪ್ಷನ್ ಎ ಜೀರೋ ಬಿಂದು ಜೀರೋ ಎಂಟು ಆಪ್ಷನ್ ಬಿ ಜೀರೋ ಬಿಂದು ಜೀರೋ ಜೀರೋ ಎಂಟು ಆಪ್ಷನ್ ಸಿ ಜೀರೋ ಬಿಂದು ಜೀರೋ 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 ಎಂಟು ಆಪ್ಷನ್ ಡಿ ಜೀರೋ ಬಿಂದು ಎಂಟು ಜೀರೋ ಜೀರೋ ಐದನೇದಾಗಿ ಎಂಬತ್ತೈದು ಸಾವಿರದ ನಾಲ್ಕುನೂರ ಅರವತ್ತ್ಮೂರು ಡ್ಯಾಶ್ ತೊಂಬತ್ತೆಂಟು ಸಾವಿರದ ಎರಡುನೂರ ಅರವತ್ತೈದು ಇಲ್ಲಿ ಬರಬೇಕಾದಂತಹ ಚಿಹ್ನೆ ಯಾವುದು ಚಿಹ್ನೆಗಳನ್ನು ಗಮನಿಸ್ರಿ ಈಗ ಆರನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳ ಇಳಿಕೆ ಕ್ರಮ ಆಪ್ಷನ್ ಎ ನೋಡ್ರಿ ಇಲ್ಲಿ ಇಳಿಕೆ ಕ್ರಮ ಕೊಟ್ಟಿದ್ದಾರೆ ಅಲ್ಲಿ ಮೂವತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತಾರು ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಹದಿನೈದು ಎಂಬತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಯಾವ ಥರ ಬರ್ತದೆ ಆಪ್ಷನ್ ಎ ಮೂವತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಹದಿನೈದು ಎಂಬತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಅರವತ್ತೆಂಟು ಸಾವಿರದ ಮುನ್ನೂರ ಅರವತ್ತೈದು ಆಪ್ಷನ್ ಬಿ ನೋಡಿರಿ ಎಂಬತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತಾರು

ಏಳನೇ ಪ್ರಶ್ನೆ ನೋಡಿರಿ ಒಂದು ಗಂಟೆ ಮೂವತ್ತು ನಿಮಿಷ ಸಮಯವಿದ್ದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಆಪ್ಷನ್ ಎ ಲಘು ಕೋನ ಬಿ ಲಂಬ ಕೋನ ಸಿ ವಿಶಾಲ ಕೋನ ಬಿ ಸರಳಾದಿ ಕೋನ ಎಂಟನೇ ಪ್ರಶ್ನೆ ಒಂದು ಸಾವಿರದ ಐದುನೂರ ಅರವತ್ತೊಂದು ಮತ್ತು ಇಪ್ಪತ್ತೆರಡರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಆಪ್ಷನ್ ಎ ನಲವತ್ತು ಸಾವಿರ ಆಪ್ಷನ್ ಬಿ ಮೂವತ್ತೈದು ಸಾವಿರ ಆಪ್ಷನ್ ಸಿ ನಲವತ್ತೈದು ಸಾವಿರ ಆಪ್ಷನ್ ಡಿ ಐವತ್ತು ಸಾವಿರ ಒಂಬತ್ತನೇದಾಗಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಮೀಟರ್ಗಳನ್ನು ಕಿಲೋಮೀಟ್ರ್ಗಳಾಗಿ ಪರಿವರ್ತಿಸಿದಾಗ ಹದಿಮೂರು ಪಾಯಿಂಟ್ ಎಪ್ಪತ್ತಾರು ಕಿಲೋಮೀಟರ್ ಬಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಸಿ ಜೀರೋ ಪಾಯಿಂಟ್ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಡಿ ಒಂದು ಪಾಯಿಂಟ್ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಹತ್ತನೇ ಪ್ರಶ್ನೆ ನೋಡ್ರಿ ಆಯತಾಕಾರರ ಕೊಠಡಿಯ ನೆಲದ ಉದ್ದ ಹದಿನೆಂಟು ಮೀಟರ್ ಅಗಲ ಆರು ಮೀಟರ್ ಹಾಗಾದರೆ ಅದರ ಸುತ್ತಳತೆ ಎಷ್ಟು ಆಪ್ಷನ್ ಎ ಇಪ್ಪತ್ನಾಲ್ಕು ಮೀಟರ್ ಬಿ ನಲವತ್ತೆಂಟು ಮೀಟರ್ ಸಿ ಹನ್ನೆರಡು ಮೀಟರ್ ಡಿ ಎಂಬತ್ನಾಲ್ಕು ಮೀಟರ್ ಹನ್ನೊಂದು ನೋಡಿರಿ ಇಪ್ಪತ್ತೈದು ಮೀಟರ್ ಹದಿನೈದು ಸೆಂಟಿಮೀಟರ್ ಮತ್ತು ಹದಿನಾರು ಸೆಂಟಿಮೀಟರ್ ಇವುಗಳ ಮೊತ್ತ ಆಪ್ಷನ್ ಎ ನಲವತ್ತು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಆಪ್ಷನ್ ಬಿ ಇಪ್ಪತ್ತೇಳು ಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಆಪ್ಷನ್ ಸಿ ಇಪ್ಪತ್ತೈದು ಮೀಟರ್ ಮೂವತ್ತೊಂದು ಸೆಂಟಿಮೀಟರ್ ಆಪ್ಷನ್ ಡಿ ಮೂವತ್ತೊಂದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ವೇದಿಕಾಳ ಬಳಿ ರೂಪಾಯಿ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ಇದೆ ಅವಳು ಇಪ್ಪತ್ತ್ಮೂರು ರೂಪಾಯಿ ಐವತ್ತಕ್ಕೆ ಐವತ್ತು ಪೈಸೆಗೆ ತರಕಾರಿಗಳನ್ನು ಕೊಳ್ಳುತ್ತಾಳೆ ಅವಳ ಬಳಿ ಉಳಿಯುವ ಹಣ ಎಷ್ಟು ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಆರು ಪಾಯಿಂಟ್ ಐವತ್ತು ಅಂದರೆ ಆರು ರೂಪಾಯಿ ಐವತ್ತು ಪೈಸೆ ಆಪ್ಷನ್ ಸಿ ಅರವತ್ತು ಆಪ್ಷನ್ ಡಿ ಏಳು ಹದಿಮೂರನೇ ಪ್ರಶ್ನೆ ನೋಡಿರಿ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಗಡಿಯಾರದ ಸಮಯದಲ್ಲಿ ಹದಿನೆಂಟು ಇಪ್ಪತ್ತೆಂಟು ಎಂದು ತೋರಿಸುತ್ತಿದೆ ಇದನ್ನು ಹನ್ನೆರಡು ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಆಪ್ಷನ್ ಎ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಎ ಎಂ ಆಪ್ಷನ್ ಬಿ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಪಿ ಎಮ್ ಆಪ್ಷನ್ ಸಿ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಬೆಳಿ ಎಂ ಆಪ್ಷನ್ ಡಿ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಪಿ ಎಮ್ ಹದಿನಾಲ್ಕನೇ ಪ್ರಶ್ನೆ ನಾಲ್ಕು ಎಂಟು ಜೀರೋ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಗಳ ಗರಿಷ್ಠ ಸಂಖ್ಯೆ ಆಪ್ಷನ್ ಎ ಎಂಬತ್ತೈದು ಸಾವಿರದ ಎರಡು ನೂರ ನಲವತ್ತು ಬಿ ಇಪ್ಪತ್ತೈದು ಸಾವಿರದ ನಲವತ್ತೆಂಟು ಸಿ ಎಂಬತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಡಿ ಎರಡು ಸಾವಿರದ ನಾಲ್ಕುನೂರ ಐವತ್ತೆಂಟು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಯಲ್ಲಿ ಇಲ್ಲ ಆಗಬೇಕು ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ ಆಪ್ಷನ್ ಎ ಮೂರು ಬಿ ಐದು ಸಿ ಆರು ಡಿ ನಾಲ್ಕು ಆಕೃತಿಯನ್ನು ಸರಿಯಾಗಿ ಗಮನಿಸಿರಿ ಮುಂದಿನ ಪ್ರಶ್ನೆ ಹ್ಞೂ ಹದಿನಾರು ಪ್ರಶ್ನೆ ಸಂಖ್ಯೆ ಹದಿನಾರು ಈಗ ಇಪ್ಪತ್ನಾಲ್ಕರ ಎಲ್ಲ ಅಪವರ್ತನಗಳ ಮೊತ್ತ ಆಪ್ಷನ್ ಎ ಅರವತ್ತು ಬಿ ನಲವತ್ತೆಂಟು ಸಿ ಇಪ್ಪತ್ತ್ನಾಲ್ಕು ಡಿ ಹನ್ನೆರಡು ಹದಿನೇಳನೇ ಪ್ರಶ್ನೆ ಹನ್ನೆರಡು ಬಾಗಿಲೆ ನಾಲ್ಕು ಮೈನಸ್ ಮೂರು ಪ್ಲಸ್ ಐದು ಗುಣಿಲೆ ಎರಡು ಇದರ ಬೆಲೆ ಎಷ್ಟು ಆಪ್ಷನ್ ಎ ಒನ್ನೂರು ಆಪ್ಷನ್ ಬಿ ಹನ್ನೊಂದು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಹತ್ತು ನೆಕ್ಸ್ಟ್ ಪ್ರಶ್ನೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಹದಿನೈದು ನಿಮಿಷ ಕಳೆದಾಗ ಸಿಗುವ ಉತ್ತರ ಆಪ್ಷನ್ ಎ ಆರು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಬಿ ಐದು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಸಿ ಆರು ಗಂಟೆ ಹದಿನೆಂಟು ನಿಮಿಷ ಆಪ್ಷನ್ ಡಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಹತ್ತೊಂಬತ್ತನೇದಾಗಿ ಒಂದು ಕಾರು ಒಂದು ಲೀಟರ್ ಡೀಸೆಲ್ ಬಳಸಿ ಎಂಟು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಹಾಗಾದರೆ ಆ ಕಾರು ಎಂಬತ್ತೈದು ಲೀಟರ್ ಡೀಸೆಲ್ ಬಳಸಿ ಕ್ರಮಿಸುವ ದೂರವೆಷ್ಟು ಆಪ್ಷನ್ ಎ ಆರುನೂರ ಎಂಬತ್ತು ಕಿಲೋಮೀಟರ್ ಆಪ್ಷನ್ ಬಿ ಆರುನೂರ ತೊಂಬತ್ತು ಕಿಲೋಮೀಟರ್ ಆಪ್ಷನ್ ಸಿ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಆಪ್ಷನ್ ಡಿ ಎಂಟು ಕಿಲೋಮೀಟರ್ ಇಪ್ಪತ್ತನೇ ಪ್ರಶ್ನೆ ಸರಣಿ ಪೂರ್ತಿಗೊಳಿಸಿ ಎರಡು ಆರು ಹದಿನೆಂಟು ಐವತ್ನಾಲ್ಕು ಮುಂದಿನ ಸರಣಿ ಕಂಡುಹಿಡಬೇಕು ಆಪ್ಷನ್ ಎ ಒನ್ನೂರ ಎಂಟು ಬಿ ಒನ್ನೂರ ನಲವತ್ತೆಂಟು ಸಿ ಒನ್ನೂರ ಅರವತ್ತೆರಡು ಡಿ ಎರಡು ನೂರ ಹದಿನಾರು ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ದೆಹಲಿಯನ್ನು ಆಳಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್ ಮಮ್ತಾಜ್ ಕಿತ್ತೂರಾಣಿ ಚೆನ್ನಮ್ಮ ಯಾರೂ ಅಲ್ಲ ಎರಡನೇದಾಗಿ ಡ್ರಾಸ್ಯರ ಇದು ಒಂದು ಮಾಂಸಹಾರಿ ಸಸ್ಯ ಮಿಶ್ರಹಾರಿ ಸಸ್ಯ ಕೀಟಹಾರಿ ಸಸ್ಯ ಈ ಎಲ್ಲವು ಮೂರನೇದಾಗಿ ವಾಯುಗೋಳದಲ್ಲಿನ ನೈಟ್ರೋಜನ್ನ ಪ್ರಮಾಣ ಇಪ್ಪತ್ತೊಂದು ಶೇಕಡ ಎಪ್ಪತ್ತೆಂಟು ಶೇಕಡ ಜೀರೋ ಬಿಂದು ಜೀರೋ ನಾಲ್ಕು ಶೇಕಡ ಜೀರೋ ಬಿಂದು ತೊಂಬತ್ತಾರು ಶೇಕಡ ನಾಲ್ಕನೇದಾಗಿ ಕಲುಷಿತ ನೀರನ್ನು ಕುಡಿಯುವುದರಿಂದ ಉಂಟಾಗುವ ರೋಗ ಆಪ್ಷನ್ ಎ ಕಾಲರ ಬಿ ಅತಿಸಾರ ಸಿ ಆಮಶಂಕೆ ಡಿ ಇ ಎಲ್ಲವು ಐದನೇ ಪ್ರಶ್ನೆ ನೀರು ಪೋಲಾಗುವುದನ್ನು ತಪ್ಪಿಸಲು ಅಳವಡಿಸುವ ನೀರಾವರಿ ಪದ್ಧತಿ ಆಪ್ಷನ್ ಎ ಹನಿ ನೀರಾವರಿ ಬಿ ತುಂತುರಿ ನೀರಾವರಿ ಆಪ್ಷನ್ ಸಿ ಎ ಮತ್ತು ಬಿ ಆಪ್ಷನ್ ಡಿ ಕಾಲುವೆ ನೀರಾವರಿ ಆರನೇ ಪ್ರಶ್ನೆ ಇದು ಒಂದು ಸಿರಿಧಾನ್ಯವಾಗಿದೆ ಆಪ್ಷನ್ ಎ ರಾಗಿ ಬಿ ಗೋಧಿ ಸಿ ಶೇಂಗಾ ಡಿ ಉದ್ದು ಏಳನೇದಾಗಿ ಉಪ್ಪಿನಕಾಯಿ ಕೆಡದಂತೆ ಉಪಯೋಗಿಸುವ ವಸ್ತು ಸಕ್ಕರೆ ಮೆಣಸಿನಕಾಯಿ ಎಣ್ಣೆ ಉಪ್ಪು ಎಂಟನೇ ಪ್ರಶ್ನೆ ದ್ರವ ರೂಪದಲ್ಲಿರುವ ಲೋಹ ಪಾದರಸ ನೀರು ಗಾಜು ಗಾಳಿ ಒಂಬತ್ತನೇ ಪ್ರಶ್ನೆ ಉತ್ಪತನ ಕ್ರಿಯೆಗೆ ಒಳಪಡುವ ವಸ್ತು ಆಪ್ಷನ್ ಎ ಮೀಣ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಕರ್ಪೂರ ಆಪ್ಷನ್ ಡಿ ಎಲ್ಲವೂ ಹತ್ತನೇ ಪ್ರಶ್ನೆ ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಆಪ್ಷನ್ ಎ ಟನ್ ಆಪ್ಷನ್ ಬಿ ಗ್ರಾಮ್ ಆಪ್ಷನ್ ಸಿ ಮಿಲಿಗ್ರಾಮ್ ಆಪ್ಷನ್ ಡಿ ಕಿಲೋಗ್ರಾಮ್ ಹನ್ನೊನೇ ಪ್ರಶ್ನೆ ಇದು ಕಡಿಮೆ ಸಾಂದ್ರತೆಯುಳ್ಳ ವಸ್ತುವಾಗಿದೆ ಆಪ್ಷನ್ ಎ ಕಲ್ಲು ಬಿ ಎಣ್ಣೆ ಸಿ ಕಬ್ಬಿಣ ಡಿ ಬಂಗಾರ ಹನ್ನೆರಡನೇ ಪ್ರಶ್ನೆ ಇದು ಒಂದು ಡ್ಯಾಶ್ ಸಂಯುಕ್ತ ವಸ್ತು ಅಂದರೆ ಇವು ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಸಂಯುಕ್ತ ವಸ್ತು ಅಂತ ನಾವು ಕಂಡುಹಿಡಿಬೇಕು ಆಪ್ಷನ್ ಎ ಆಮ್ಲಜನಕ ಬಿ ಚಿನ್ನ ಸಿ ನೈಟ್ರೋಜನ್ ಡಿ ನೀರು ಹದಿಮೂರನೇ ಪ್ರಶ್ನೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ವಿದ್ಯುತ್ ಶಕ್ತಿ ಉಷ್ಣ ಶಕ್ತಿ ಪ್ರಚನ್ನ ಶಕ್ತಿ ಚಲನಶಕ್ತಿ ಹದಿನಾಲ್ಕನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಸಸ್ಯಗಳು ಉಪಯೋಗಿಸುವ ಶಕ್ತಿ ಗಾಳಿ ಸೌರಶಕ್ತಿ ವಿದ್ಯುತ್ ಶಕ್ತಿ ಉಷ್ಣಶಕ್ತಿ ಹದಿನೈದನೇ ಪ್ರಶ್ನೆ ಭೂಮಿಯ ಆಕಾರವನ್ನು ಡ್ಯಾಶ್ ಎನ್ನುತ್ತಾರೆ ಗೋಲಾಕಾರ ಭೂಮ್ಯಾಕಾರ ಆಯತಾಕಾರ ಚೌಕಾಕಾರ ಹದಿನಾರನೇ ಪ್ರಶ್ನೆ ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಬುಧ ಶುಕ್ರ ಗುರು ಮಂಗಳ ಹದಿನೇಳನೇ ಪ್ರಶ್ನೆ ಗಜ್ಜರಿಯಲ್ಲಿ ಸಸ್ಯದ ಯಾವ ಭಾಗವನ್ನು ಆಹಾರವಾಗಿ ಉಪಯೋಗಿಸುತ್ತಾರೆ ಆಪ್ಷನ್ ಎ ಎಲೆ ಬಿ ಕಾಂಡ ಸಿ ಬೇರು ಡಿ ಹೂವು ಹದಿನೆಂಟನೇ ಪ್ರಶ್ನೆ ಅವರೆಕಾಯಿಯಲ್ಲಿ ಇರುವ ಪ್ರಧಾನ ಪೋಷಕಾಂಶ ಆಪ್ಷನ್ ಎ ಶರ್ಕರ ಪಿಷ್ಠ ಬಿ ಪ್ರೋಟೀನ್ ಸಿ ಮೇಧಸ್ಸು ಡಿ ಜೀವಸತ್ವ ಹತ್ತೊಂಬತ್ತನೇ ಪ್ರಶ್ನೆ ರಕ್ತ ಸುರಿಸುವ ಒಸಡುಗಳು ಈ ರೋಗದ ಲಕ್ಷಣವಾಗಿದೆ ಆಪ್ಷನ್ ಎ ತುರಿಕೆ ಬಿ ರಾತ್ರಿ ಕುರುಡು ಸಿ ಸ್ಕರ್ವಿ ಡಿ ಬೆರಿ ಬೆರಿ ಇಪ್ಪತ್ತನೇ ಪ್ರಶ್ನೆ ನವೀಕರಿಸಲಾಗದ ಸಂಪನ್ಮೂಲ ಇದಾಗಿದೆ ಆಪ್ಷನ್ ಎ ಪೆಟ್ರೋಲ್ ಬಿ ಸೌರಶಕ್ತಿ ಸಿ ಜಲಶಕ್ತಿ ಡಿ ಮಣ್ಣು ಆಗ ಈಗ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ನೋಡೋಣ ಈಗ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಆಪ್ಷನ್ ಎ ನೈಲ್ ನದಿ ಬಿ ಸಿಂಧು ನದಿ ಸಿ ಅಮೆಜಾನ್ ನದಿ ಡಿ ಗಂಗಾ ನದಿ ಎರಡನೇ ಪ್ರಶ್ನೆ ರಸ್ತೆ ಅಪಘಾತಗಳಲ್ಲಿ ತುರ್ತು ಚಿಕಿತ್ಸೆಗಾಗಿ ನಮ್ಮ ರಾಜ್ಯದಲ್ಲಿ ಡ್ಯಾಶ್ ಸಂಖ್ಯೆಯ ಇರುವ ಅಂಬುಲೆನ್ಸ್ ಅಂಬುಲೆನ್ಸ್ ವಾಹನದ ಉಚಿತ ವ್ಯವಸ್ಥೆ ಇದೆ ಆಪ್ಷನ್ ಎ ಒನ್ನೂರ ಒಂದು ಬಿ ಒನ್ನೂರ ಎಂಟು ಸಿ ಒನ್ನೂರು ಡಿಒನ್ನೂರ ಎರಡು ಮೂರನೇ ಪ್ರಶ್ನೆ ದೂರವಾಣಿಯನ್ನು ಕಂಡುಹಿಡಿದವರು ಮಾರ್ಕೋನಿ ರೈಟ್ ಸೋದರರು ಗೃಹಾಂಬೆಲ್ ಚಾರ್ಲ್ಸ್ ಬ್ಯಾಬೇಜ್ ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ ಕಾಂಗರು ಇಲಿ ಕುದುರೆ ಒಂಟೆ ಐದನೇ ಪ್ರಶ್ನೆ ತಿಂಗಳಿಗೊಮ್ಮೆ ಬರುವ ಪತ್ರಿಕೆಗೆ ಏನೆನ್ನುತ್ತಾರೆ ಪಾಕ್ಷಿಕ ಮಾಸಿಕ ದೈನಿಕ ವಾರಪತ್ರಿಕೆ ಆರನೇ ಪ್ರಶ್ನೆ ಲಿಬರ್ಟಿ ಪ್ರತಿಮೆ ಇರುವ ರಾಷ್ಟ್ರ ಯಾವುದು ಭಾರತ ಜಪಾನ್ ಚೈನಾ ಅಮೇರಿಕ ಏಳನೇ ಪ್ರಶ್ನೆ ಕಲ್ಲಿನ ರಥ ಇರುವ ಸ್ಥಳ ಡ್ಯಾಶ್ ಆಪ್ಷನ್ ಎ ವಿಜಯಪುರ ಬಿ ಬಾದಾಮಿ ಸಿ ಹಂಪಿ ಡಿ ಹಳೆಬೀಡು ಎಂಟನೇ ಪ್ರಶ್ನೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರವು ಜಾರಿಗೆ ತಂದಿರುವ ಯೋಜನೆ ಡ್ಯಾಶ್ ಆಪ್ಷನ್ ಎ ಸರ್ವ ಶಿಕ್ಷಣ ಅಭಿಯಾನ ಬಿ ಆಶ್ರಯ ಯೋಜನೆ ಶ್ರೀ ಭಾಗ್ಯಲಕ್ಷ್ಮಿ ಯೋಜನೆ ಡಿ ನಿರ್ಮಲ ಗ್ರಾಮ ಯೋಜನೆ ಒಂಬತ್ತನೇ ಪ್ರಶ್ನೆ ಜೋಗ ಜಲಪಾತ ಇರುವ ಜಿಲ್ಲೆ ಡ್ಯಾಶ್ ಬೆಳಗಾವಿ ಹಾಸನ ಶಿವಮೊಗ್ಗ ರಾಯಚೂರು ಎಂಟನೇ ಪ್ರಶ್ನೆ ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಡ್ಯಾಶ್ ಸಮುದಾಯ ಎಂದು ಕರೆಯುತ್ತಾರೆ ಆಪ್ಷನ್ ಎ ಗ್ರಾಮೀಣ बी बुड़कू नगर डी पटण प्रश्ने मौंट एवरेस्ट ऐरद मोदल महि अथवा मौंट एवरेस्ट ऐरद मोदल भारतीय महि यार ए बचेद्रिपा बी कल्पना चावला सी किरण बेडी डिनीतालियम हश्ने सूर्यन दौरक शक्ति डैश ऑप्शन ए व्युशक्ति जलशक्ति ಸಿ ಅಣುಶಕ್ತಿ ಡಿ ಸೌರಶಕ್ತಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಇವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ ನೀರು ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಹನ್ನೆರಡನೇ ಪ್ರಶ್ನೆ ಭಾರತ ದೇಶದ ಪ್ರಮುಖ ವೃತ್ತಿ ವ್ಯಾಪಾರ ತೈಲ ಉತ್ಪಾದನೆ ಗಣಿಗಾರಿಕೆ ಕೃಷಿ ಹದಿಮೂರನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರವಾದ ಶಿಖರ ಆಪ್ಷನ್ ಎ ಟು ಬಿ ಅನೈಮುಡಿ ಸಿ ಮುಳ್ಳಯ್ಯನಗಿರಿ ಡಿ ಮೌಂಟ್ ಎವರೆಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲೆಂದು ಡ್ಯಾಶ್ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಬೆಂಗಳೂರು ಬಿ ಉಡುಪಿ ಸಿ ನವಮಂಗಳೂರು ಡಿ ಕಾರವಾರ ಹದಿನೈದನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವ ಏಕರೂಪದ ತೆರಿಗೆ ಪದ್ಧತಿ ಡ್ಯಾಶ್ ಆಪ್ಷನ್ ಎ ಜಿ ಎಸ್ ಟಿ ಜಿ ಸಾರಿ ಆಪ್ಷನ್ ಎ ಜಿ ಟಿ ಎಸ್ ಬಿ ಐ ಎಸ್ ಐ ಸಿ ಎಚ್ ಡಿ ಐ ಡಿ ಜಿ ಎಸ್ ಟಿ ಹದಿನಾರನೇ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಖಂಡ ಆಸ್ಟ್ರೇಲಿಯಾ ಆಫ್ರಿಕಾ ದಕ್ಷಿಣ ಅಮೆರಿಕ ಏಷ್ಯಾ ಹದಿನೇಳನೇ ಪ್ರಶ್ನೆ ಪಂಜಾಬ್ ಮತ್ತು ಹರಿಯಾಣ ಎರಡು ರಾಜ್ಯಗಳಿಗೆ ಡ್ಯಾಶ್ ರಾಜಧಾನಿ ಇದೆ ದೆಹಲಿ ಬೆಂಗಳೂರು ಗಾಂಧಿನಗರ ಚಂಡೀಗಢ ಹದಿನೆಂಟನೇ ಪ್ರಶ್ನೆ ದೇಶದ ಪ್ರಥಮ ಪ್ರಜೆ ಡ್ಯಾಶ್ ಆಪ್ಷನ್ ಎ ಗೃಹ ಸಚಿವರು ಬಿ ಪ್ರಧಾನಮಂತ್ರಿಗಳು ಸಿ ರಾಷ್ಟ್ರಪತಿಗಳು ಡಿ ಉಪರಾಷ್ಟ್ರಪತಿಗಳು ಹತ್ತೊಂಬತ್ತನೇ ಪ್ರಶ್ನೆ ಭಾರತ ದೇಶವು ಡ್ಯಾಶ್ ದ್ವೀಪವಾಗಿದೆ ಆಪ್ಷನ್ ಎ ಸಮೂಹ ದ್ವೀಪ ಬಿ ಪರ್ಯಾಯ ದ್ವೀಪ ಸಿ ನಿಕೋಬಾರ್ ದ್ವೀಪ ಡಿ ಯಾವುದೂ ಅಲ್ಲ ಇಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ಬಾಗಲಕೋಟೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಕಟ್ಟಡಗಳ ನಿರ್ಮಾಣಗಳಲ್ಲಿ ಹೆಚ್ಚಾಗಿ ಬಳಸುತ್ತಿರುವ ಶಿಲೆ ಆಪ್ಷನ್ ಎ ಕಡಪ ಶಿಲೆ ಬಿ ಕೆಂಪು ಗ್ರಾನೈಟ್ ಸಿ ಸುಣ್ಣದ ಕಲ್ಲು ಡಿ ಮರಳು ಕಲ್ಲು ಧನ್ಯವಾದಗಳು ಇಂತಹ ಅತ್ಯುತ್ತಮ ವೀಡಿಯೋಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು